ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಉಚಿತ ಕೊಳವೆ ಬಾವಿಗಳು ಕೊರೆಯುವ ಯೋಜನೆಯಲ್ಲಿ 2018-19 ಸಾಲಿನ ಗುತ್ತಿಗೆಯು ನಮ್ಮ ಹೆಸರಿಗೆ ಹಾಕಿದ್ದು ನಾವು ಪಡೆದಿದ್ದು. ಈ ಪೈಕಿ ಈ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ 53 ಕೊಳವೆ ಬಾವಿಗಳು ಕೊರೆಯುವ ಗುತ್ತಿಗೆಯನ್ನು ನಾನು ಪಡೆದಿರುತ್ತೇನೆ. ಎಲ್ಲ ನಿಗಮಗಳು, 3 ನಿಗಮಗಳು ಸೇರಿ ಅದನ್ನು ಇವತ್ತು ಚಾಲನೆ ಕೊಟ್ಟಂತಹ ನಮ್ಮ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರಾದಂತಹ ಶ್ರೀ ನಾಗೇಶ್ವರ ಅವರು ಇವತ್ತು ಚಾಲನೆ ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅತಿ ಶೀಘ್ರವಾಗಿ ಮುಕ್ತಾಯಗೊಳಿಸಲು ಕೇವಲ 1 ತಿಂಗಳ ಒಳಗಡೆ ನಾನು ಈ ಕಾರ್ಯಕ್ರಮವನ್ನು ಕೊರೆಯುವ, ಕೊಳವೆ ಬಾವಿಗಳನ್ನು ಕೊರೆಯುವ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೇನೆ ಅಂತೇಳ್ಬಿಟ್ಟು ಇಲ್ಲಿ ಭರವಸೆ ನೀಡ್ತಾ ಇದ್ದೀನಿ. ಯಾವುದೇ ಅಡೆತಡೆಗಳಿಲ್ಲದೆ ಕೊರೆಯೋದಕ್ಕೆ ನಮ್ಮ ನಿಗಮದ ಅಧಿಕಾರಿಗಳ ಸಹಕಾರನ ನನಗಿರೋದ್ರಿಂದ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಕೊರೆಯುವ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಇಷ್ಟೇಳಿ ಈ ಊರಿನ ಜನಗಳಿಗೆ, ಇಲ್ಲೆಲ್ಲ ಆಗಮಿಸಿದ ಜನಗಳಿಗೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವ ಕಾರ್ಯಕ್ರಮವನ್ನು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಮಾಡಲಾಗ್ತಾ ಇದೆ. ಇದರಲ್ಲಿ ಫಲಾನುಭವಿಗಳು 1.5 ಎಕರೆಯಿಂದ 5 ಎಕರೆವರೆಗೆ ಇರುವಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ಈ ಸೌಲಭ್ಯವನ್ನು ಕಲ್ಪಿಸಿಕೊಡ್ತೀವಿ. ಇದರ ಯೋಜನಾ ವೆಚ್ಚ ಈಗ 4.5 ಲಕ್ಷ ಇದೆ. ಇದರಲ್ಲಿ 3.5 ಲಕ್ಷ ಸಹಾಯಧನೇ ಇದೆ. 50,000 ಟರ್ಮ್ ಲೋನ್ ಅಂತ ಅವಧಿ ಸಾಲ, ಇನ್ನು 50,000 ಎನರ್ಜೈಜೇಷನ್ಗೆ ಅಂದರೆ ವಿದ್ಯುದೀಕರಣಕ್ಕೆ ಬೆಸ್ಕಾಮ್ಗೆ ಕೊಟ್ಟು ಇದು ಮಾಡಿಕೊಡುವಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ. ಈ ಯೋಜನೆಯನ್ನು ಮೊದಲು ಫಲಾನುಭವಿಗಳಿಂದ ಅರ್ಜಿಗಳನ್ನ ನಾವು ಕರೆದು ಅದನ್ನು ಶಾಸಕರ ಆಯ್ಕೆ ಸಮಿತಿನಲ್ಲಿ ಮಂಡಿಸಿ ಅವರಿಂದ ಆಯ್ಕೆಯಾದಂಥ ಸಮಿತಿಯಿಂದ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ನಾವು ಈ ಸೌಲಭ್ಯನ ಒದಗಿಸ್ಕೊಡ್ತೀವಿ. ಇದರಲ್ಲಿ ಕೊಳವೆ ಬಾವಿನ ಕೊರೆದು ಪಂಪು ಮೋಟ್ರು ಮತ್ತು ಪೂರಕ ಸಲಕರಣೆಗಳನ್ನು ಅಳವಡಿಸಿ ವಿದ್ಯುದೀಕರಣ ಮಾಡಿಕೊಡೋ ತನಕಲ್ಲೂ ನಮ್ಮ ನಿಗಮದ್ದೇ ಕಾರ್ಯ ಇರ್ತದೆ. ಇದರಲ್ಲಿ ಈ ಸಲ ನಮಗೆ 18-19 ಸಾಲಿನಲ್ಲಿ ಮುಳಬಾಗಿಲು ತಾಲೂಕಿಗೆ ಸಂಬಂಧಪಟ್ಟಂತೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ 26 ಗುರಿ ಇದೆ. ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 10 ಹಾಗೂ ಭೋವಿ ಕಾರ್ಪೊರೇಷನ್ಗೆ ಅಭಿವೃದ್ಧಿ ನಿಗಮಕ್ಕೆ 11 ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ 6, ಒಟ್ಟು 53 ಕೊಳವೆ ಬಾವಿಗಳನ್ನು ಕೊರೆಯುವ ಯೋಜನೆ ಇದೆ. 4.5 ಲಕ್ಷ ಘಟಕ ವೆಚ್ಚದಂತೆ 2.38 ಕೋಟಿ ಈ ಕಾಮಗಾರಿಗೆ ಇವತ್ತು ಮಾನ್ಯ ಸಚಿವರು ಚಾಲನೆ ಕೊಟ್ಟಿದ್ದಾರೆ. ಅಭಿವೃದ್ಧಿ ನಿಗಮದಿಂದ ಇತರೆ ಯೋಜನೆ ಅಂತ ಅಂದರೆ ISB ಅಂತಿದೆ, ಇಂಡಸ್ಟ್ರಿಯಲ್ ಸರ್ವಿಸ್ ಬಿಸ್ನೆಸ್ ಉದ್ಯಮಶೀಲತೆ ಯೋಜನೆ ಅಂತ, ಅದು 3.5-5 ಲಕ್ಷದವರೆಗೂ ಸಬ್ಸಿಡಿ ಇದೆ ಥ್ರೂ ಬ್ಯಾಂಕ್ ಲೋನ್. ಅದು ಬ್ಯಾಂಕ್ನವರು ಸಾಲ ಕೊಟ್ಟರೆ ನಾವು ಸಹಾಯಧನ ಒದಗಿಸ್ತೀವಿ. ಮತ್ತು ಅದೇ ರೀತಿ LPS ಸ್ಕೀಮ್ ಅಂತ ಇದೆ, ಭೂ ಒಡೆತನ ಯೋಜನೆ ಅಂತ, ಅದು 15 ಲಕ್ಷ ಘಟಕ ವೆಚ್ಚ ಇದ್ದು 1 ಎಕರೆ ಆದರೂ ತಗೋಬೋದು, 3 ಎಕರೆ ಆದರೂ ತಗೋಬೋದು ಭೂರಹಿತ ಕೃಷಿ ಕಾರ್ಮಿಕರಿಗೆ. ಮತ್ತು ಈ ಯೋಜನೆಯಲ್ಲಿ ಉದ್ಯಮಶೀಲತಾ ಯೋಜನೆ ಅಂತ ಇದೆ, ಇದರಲ್ಲಿ 3 ಸ್ಲ್ಯಾಬ್ಗಳಲ್ಲಿ ನಾವು ಸಾಲ ಸೌಲಭ್ಯನ ಒದಗಿಸ್ಕೊಡ್ತೀವಿ. 1-5 ಲಕ್ಷ ತನಕ ಒಂದು, ಅದರಲ್ಲಿ 3.5 ಲಕ್ಷ ಸಬ್ಸಿಡಿ ಇರ್ತದೆ. 5-10 ಹಾಗೂ 10-20, ಇದಕ್ಕೆ ಗರಿಷ್ಠ ಸಹಾಯಧನ 5 ಲಕ್ಷ ತನಕ ಇರುತ್ತೆ. ಇದು ಬ್ಯಾಂಕ್ ಸ್ಪಾನ್ಸರ್ಡ್ ಸ್ಕೀಮ್ಗಳು, ಬ್ಯಾಂಕಿನ ಸಹಾಯದೊಂದಿಗೆ ಮಾಡುವಂಥ ಯೋಜನೆಗಳಾಗಿದ್ದು ಬ್ಯಾಂಕ್ ಮೂಲಕ ನಾವು ಈ ಸೌಲಭ್ಯವನ್ನು ಫಲಾನುಭವಿಗಳಿಗೆ ಇದು ಮಾಡಿಕೊಡ್ತೇವೆ. ಹಾಗೆ ಲ್ಯಾಂಡ್ ಪರ್ಚೇಸ್ ಸ್ಕೀಮ್, ಭೂ ಒಡೆತನ ಯೋಜನೆ ಅಂಥದ್ದು ಒಂದು ಕ್ರಾಂತಿಕಾರಿ ಯೋಜನೆ ಒಂದು ಬಂದಿದೆ. ಭೂರಹಿತ ಕೃಷಿ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಯೋಜನೆಯನ್ನು ಮಾಡಿಕೊಡುವಂಥದ್ದು, ಇದರಲ್ಲಿ ಘಟಕ ವೆಚ್ಚ 15 ಲಕ್ಷ ಇದೆ. ಖುಷ್ಕಿ ಜಮೀನಾದರೆ 2 ಎಕರೆ, ತರಿ ಜಮೀನಾದರೆ 1 ಎಕರೆ, ಈ ವೆಚ್ಚ ಈ ಘಟಕದ ಇದರೊಳಗಡೆ ಇದು ಮಾಡಿಕೊಡ್ತೀವಿ ನಾವು. ಭೂರಹಿತ ಕೃಷಿ ಕಾರ್ಮಿಕರಾಗಿರಬೇಕು, ಮತ್ತು ಈ ಜಮೀನು ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿಯವರು ಅಲ್ಲದಲೇ ಇರೋ ನಾನ್ SCಗಳಿಂದ ಜಮೀನು ತಗೊಂಡು ನಾವು ಈ ಜಮೀನನ್ನ SCಗಳಿಗೆ ಕೊಡುವಂಥ ಕಾರ್ಯಕ್ರಮ ಇದೆ. ಏನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಬೋರ್ವೆಲ್ ಕೊರೆಯುವ ಒಂದು ಕಾರ್ಯಕ್ರಮವನ್ನು ಮುಳಬಾಗಲು ತಾಲೂಕಿನಲ್ಲಿ ಏರ್ಪಡಿಸಿರು, ಅದು ಕೆರಸಮಂಗಲ ಗ್ರಾಮದಲ್ಲಿ ಮಾನ್ಯ ಸಚಿವರಿಂದ ಒಂದು ಚಾಲನೆಯನ್ನು ಮಾಡತಕ್ಕಂತಹ ಕೆಲಸ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮವನ್ನು ಪರಿಶೀಲಿಸಿದ ಸಚಿವರು ಸುಮಾರು ವರ್ಷಗಳಿಂದ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೇ ಇರೋದರಿಂದ ಇಲ್ಲಿಗೆ ಒಂದು ಪಕ್ಕಾ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡೋದಾಗಿ ತಿಳಿಸಿರುತ್ತಾರೆ. ಆದ್ದರಿಂದ ಗ್ರಾಮಸ್ಥರ ಪರವಾಗಿ ಅವರಿಗೆ ಬಹಳ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿಯಾಗಿ ಇಲ್ಲೊಂದು ಕುಡಿಯುವ ನೀರಿನ ಘಟಕ, ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೇ ಇರೋದನ್ನು ಗಮನಿಸಿ ಗ್ರಾಮದ ಜನರು ಬೇಡಿಕೆಯನ್ನಿಟ್ಟಾಗ ಅದನ್ನು ಸಹ ಇದೇ ವರ್ಷದಲ್ಲಿ ಮಂಜೂರಾತಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ದರಿಂದ ಮತ್ತೊಂದು ಸಲ ಗ್ರಾಮಸ್ಥರ ಪರವಾಗಿ ಎಲ್ರಿಗೂ ಅವ್ರು
ರಸ್ತೆ ಮತ್ತು ಕುಡಿಯುವ ನೀರಿನ ಘಟಕವನ್ನು ಮಾಡಿಕೊಡೋದಾಗಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಭಿವೃದ್ಧಿ ನಿಗಮದ ಡಿ ಎಂ ಅವರು ಮತ್ತು ಫೀಲ್ಡ್ ಆಫೀಸರ್ ಅವರು ಎಲ್ಲರೂ ಬಂದು ಪರಿಶಿಷ್ಟ ಜನಕ್ಕೆ ಇರತಕ್ಕಂತಹ ಹಲವಾರು ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಬಡವರಿದ್ದಾರೆ ಸರ್ ನಮ್ಮೂರಲ್ಲಿ, ಇನ್ನೂ ಬೇರೆ ಯೋಜನೆಗಳಲ್ಲಿ ನಮ್ಮವ್ರಿಗೆ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ, ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೇನೆ ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.